ಪಡಿತರ ಅಕ್ಕಿ ಕೇಳಿದ್ರೆ ಸತ್ತೋಗಿ ಎಂದ ಧಿಮಾಕು ಕತ್ತಿ, ಉಡಾಫೆ ಮಂತ್ರಿಯ ತಲೆದಂಡಕ್ಕೆ ವಿಪಕ್ಷ ಪಟ್ಟು, ಸಿಎಂ ಕ್ಲಾಸ್ ನಂತರ ಕ್ಷಮೆ ಕೇಳಿದ ಆಹಾರ ಸಚಿವ. ಸಿಟಿ ರವಿ ಆಯಿತು, ಈಗ ಪ್ರತಾಪ್ ಸಿಂಹ ಸರದಿ. ಕೊರೋನಾ ಸ್ಫೋಟಕ್ಕೆ ಎಲ್ಲರೂ ಹೊಣೆಗಾರರಂತೆ, ನಮ್ಮ ಸಲಹೆ ಯಾವಾಗ ಕೇಳಿದ್ರಿ ಸರ್ ಅಂದ್ರು ಕಾಂಗ್ರೆಸ್ನವರು. ಜನತಾ ಲಾಕ್ಡೌನ್ ಮಾರ್ಗಸೂಚಿ ಮತ್ತೆ ಪರಿಷ್ಕರಣೆ, ಗಾರ್ಮೆಂಟ್ಸ್ಗಳಲ್ಲಿ ಶೇಕಡ 50% ಸಿಬ್ಬಂದಿಗೆ ಅನುಮತಿ, ನೌಕರರ ಒತ್ತಡಕ್ಕೆ ಓಡಾಟಕ್ಕೆ ಗುರುತಿನ ಚೀಟಿ ಕಡ್ಡಾಯ. ಓಕೆ, ಜನತಾ ಲಾಕ್ಗೆ ಮೊದಲ ದಿನ ಉತ್ತಮ ಸ್ಪಂದನೆ. ಅನಗತ್ಯವಾಗಿ ಓಡಾಡೋರಿಗೆ ಲಾಠಿ ಬಸ್ಕಿ, ವಲಸೆ ಬೆನ್ನಲ್ಲೇ ಹಳ್ಳಿಗಳಿಗೆ ಸೋಂಕು ಭೀತಿ. ಕೋವಿಶೀಲ್ಡ್ ಲಸಿಕೆ 400-300 ರೂಪಾಯಿಗೆ ಇಳಿಕೆ, ಕೋವಿನ್ ಆಪ್ ಕ್ರ್ಯಾಶ್, ಲಸಿಕೆ ನೋಂದಣಿ ವಿಳಂಬ, ರಾಜ್ಯದಲ್ಲಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಮುಗಿಬಿದ್ದ ಜನ. ಬೆಡ್ಡು ವೈದ್ಯ ಸಿಬ್ಬಂದಿ ಇಲ್ಲದೆ ಹೆಲ್ತ್ ಎಮರ್ಜೆನ್ಸಿ, ಕೋವಿಡ್ ಏತರ ರೋಗಿಗಳ ಚಿಕಿತ್ಸೆಗೂ ಒಪಿಡಿಗಳು ಬಂದ್, ಆಂಬ್ಯುಲೆನ್ಸ್ ಸಿಗದೆ ಮತ್ತೆ ಪರದಾಟ. ರಾಜ್ಯದಲ್ಲಿಂದು 39,000 ಕೇಸ್, 229 ಸಾವು, ದೇಶದಲ್ಲಿ ಮೊದಲ ಬಾರಿಗೆ 3,000 ಹೆಚ್ಚು ಬಲಿ, ದೆಹಲಿಯ ಆಸ್ಪತ್ರೆಗಳು ಫುಲ್, ಕಾರ್ಗಳಲ್ಲೇ ಟ್ರೀಟ್ಮೆಂಟ್.